ದಿನಾಂಕ 13/2/2024 ಮಂಗಳವಾರ ನಡೆಯಲಿರುವ ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಅನುಷ್ಠಾನ ಕುರಿತು ನಾಯಕನಟ್ಟಿ ಹೋಬಳಿ ಬಂದ್ ಕಾರ್ಯಕ್ರಮಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸಂಪೂರ್ಣವಾದ ಬೆಂಬಲವನ್ನು ನೀಡಿ ಬಂದ್ಗೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿ ನಡೆಸಲು ಪೂರ್ಣ ಬೆಂಬಲ ನೀಡುತ್ತೇವೆ ಅಂತ ನಾಯಕನಟ್ಟಿ ಹೋಬಳಿಯ ಮಾದಿಗ ಸೇವಾ ಟ್ರಸ್ಟ್ ಉಪಾಧ್ಯಕ್ಷರಾದ ತೊರೆ ಕೋಲಮನಹಳ್ಳಿ ಆರ್ ಬಸಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾಯಕನಟ್ಟಿ ಹೋಬಳಿಯ ಮಾದಿಗ ಸೇವಾ ಟ್ರಸ್ಟ್ ಅಧ್ಯಕ್ಷ ಬಂಗಾರಪ್ಪ, ನಾಯಕನಟ್ಟಿ ಮುಖಂಡರುಗಳಾದ ಡಿ ಓಬಳೇಶ್ ಯತ್ನಟ್ಟಿ, ತಿಪ್ಪೇಸ್ವಾಮಿ ಯತ್ನಟ್ಟಿ, ಶಂಕರಸ್ವಾಮಿ ಬೋರನಟ್ಟಿ, ರಾಜಣ್ಣ ಎನ್ ದೇವರಹಳ್ಳಿ, ಆರ್ ತಿಪ್ಪೇಸ್ವಾಮಿ ನಾಯಕನಟ್ಟಿ, ರಾಮಚಂದ್ರಪ್ಪ ಯತ್ನಟ್ಟಿ, ಮಧು ತೋರೆಕೊಮ್ಮನಹಳ್ಳಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್, ನಾಯಕನಟ್ಟಿ, ಮಹಾಯುಧ ನ್ಯೂಸ್, ಚಿತ್ರದುರ್ಗ. ಮಂಗಳವಾರ ಭದ್ರಾ ಮೇಲ್ದಂಡೆ ಶೀಘ್ರ ಅನುಷ್ಠಾನಕ್ಕೆ ನಾಯಕನಟ್ಟಿ ಹೋಬಳಿಯ ಡಿಎಸ್ಎಸ್ ದಲಿತ ಸಂಘದ ಸಮಿತಿ ವತಿಯಿಂದ ಮತ್ತು ನಾಯಕನಟ್ಟಿ ಹೋಬಳಿಯ ಮಾದಿಗ ಸೇವಾ ಟ್ರಸ್ಟ್ ಕಡೆಯಿಂದ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿ ಕೈ ಜೋಡಿಸಿ ಈ ಒಂದು ಬಂದನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಮಾತಾಡೋಕೆ ಅವಕಾಶ ಕೊಟ್ಟಂತೆ ಅಂದರು ಯೋಚಿಸಿ ನಾನು ಮಾತಾಡ್ತೀನಿ. ನಾಯಕನಟ್ಟಿ ಹೋಬಳಿಯ ನೀರಾವರಿ ಹಾಗೂ ಸಾಮಾಜಿಕ ಹೋರಾಟ ಸಮಿತಿ 13/2/2024 ಮಂಗಳವಾರದಂದು ಹಮ್ಮಿಕೊಂಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಕ್ತ ಈ ಒಂದು ಬಂದನ್ನು ಏರ್ಪಡಿಸಲಾಗಿದೆ. ಈ ಒಂದು ಬಂದಿಗೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ನಮ್ಮ ಡಿಎಸ್ಎಸ್ ಸಂಘದ ಪ್ರತಿ ಹಳ್ಳಿಯಿಂದನೂ ಈ ಒಂದು ಬಂದಿಗೆ ಕರೆ ನೀಡಿದ್ವಿ. ಅವರೆಲ್ಲರೂ ಈ ಒಂದು ಬಂದಿಗೆ ಸಹಕರಿಸ್ತಾರೆ ಹಾಗೂ ನಮ್ಮ ಒಂದು ಮಾದಿಗ ಸೇವಾ ಟ್ರಸ್ಟ್ ಕಡೆಯಿಂದನೂ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಈ ಒಂದು ಬಂದಿಗೆ ಸಹಕರಿಸಿ ಎಲ್ಲರೂ ಈ ಒಂದು ಬಂದನ್ನು ಯಶಸ್ವಿಗೊಳಿಸದಲ್ಲದೆ ಈ ಒಂದು ಬಂದಿನಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟುವ ರೀತಿ ನಾವು ಈ ಒಂದು ಬಂದನ್ನು ಏರ್ಪಡಿಸಿಕೊಂಡು ಈ ಒಂದು ಬಂದಿನಲ್ಲಿ ಈ ಬಂದಿನಿಂದ ನಮ್ಮ ಒಂದು ಕಾರ್ಯಗತ ಮತ್ತು ನಮ್ಮ ಒಂದು ರೈತರ ಪರ ಒಂದು ನೀರಾವರಿಯ ವ್ಯವಸ್ಥೆ ಆಗುವಂಥ ಒಂದು ಕಾರ್ಯರೂಪ ಆಗುವವರೆಗೂ ನಾವು ಈ ಒಂದು ಬಂದನ್ನು ಮುಂದುವರಿಸ್ತೀವಿ. ಇದು ಇಲ್ಲಿಗೆ ನಿಲ್ಲಲ್ಲ. ನಿರಂತರವಾಗಿ ನಮ್ಮ ಒಂದು ಏನು ನಮಗೆ ಬೇಕಾಗಿರೋಂಥ ಒಂದು ವ್ಯವಸ್ಥೆ ಮಾಡಿಕೊಡೋವರೆಗೂ ನಾವು ಈ ಒಂದು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತಿದ್ದೀನಿ. ಎಲ್ಲ ನಾಯಕನಟ್ಟಿ ಹೋಬಳಿ ನೀರಾವರಿ ಹಾಗೂ ಸಾಮಾಜಿಕ ಹೋರಾಟ ಸಮಿತಿ ಮತ್ತು ನಾಯಕನಟ್ಟಿ ಹೋಬಳಿ ಮಠದ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಭದ್ರಾ ಮೇಲ್ದಂಡೆ ಶೀಘ್ರ ಅನುಷ್ಠಾನಕ್ಕೆ ಆಗ್ರಹಿಸಿ ಸ್ವಯಂ ಪ್ರೇರಿತ ನಾಯಕನಹಟ್ಟಿ ಬಂದ್ ದಿನಾಂಕ 13/2/2024 ಮಂಗಳವಾರದಂದು ನಾಯಕನಟ್ಟಿ ಹೋಬಳಿ ಮಠದ ಹೆಡ್ ಕ್ವಾರ್ಟರ್ಗಳಲ್ಲಿ ನಡೆಯಲಿದ್ದು ಈ ಒಂದು ಬಂದ್ ಕರೆಗೆ ಕರ್ನಾಟಕದ ಸಂಘರ್ಷ ಸಮಿತಿಯ ಎಲ್ಲ ಸಂಚಾಲಕರು, ಪದಾಧಿಕಾರಿಗಳು ಹಾಗೂ ನಾಯಕನಟ್ಟಿ ಹೋಬಳಿ ಮಾದಿಗ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಬೆಂಬಲವನ್ನ ಸೂಚಿಸಿ ಆ ಒಂದು ಬಂದ್ ಕರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬಂದನ್ನ ಯಶಸ್ವಿ ಮಾಡಲು ನಾವೆಲ್ಲರೂ ಸಹ ಒಕ್ಕೊರಲಿನಿಂದ ಹೋರಾಟದ ಮುಂಚೂಣಿಯಲ್ಲಿರಲಿಕ್ಕೆ ಪ್ರಯತ್ನ ಮಾಡಿ ಇವತ್ತೆಲ್ಲ ನಮ್ಮ ಪದಾಧಿಕಾರಿಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಈ ಒಂದು ವಿಚಾರವನ್ನು ನಮ್ಮ ನಾಯಕನಟ್ಟಿ ಹೋಬಳಿಯ ಸಮಸ್ತ ರೈತ ಬಂಧುಗಳು, ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಈ ಒಂದು ಸ್ವಯಂ ಪ್ರೇರಿತ ಬಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮಕ್ಕಳು, ಶಾಲಾ ಮಕ್ಕಳು ಮತ್ತು ವಿವಿಧ ಚಿಂತಕರು, ಬರಹಗಾರರು ಮತ್ತು ಸಾಹಿತಿಗಳು ಈ ಒಂದು ಬಂದ್ ಕರೆಗೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು. ಈ ಜೊತೆಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ನಾಯಕನಟ್ಟಿ ಹೋಬಳಿಯ ಮಾದಿಗ ಸೇವಾ ಟ್ರಸ್ಟ್ನವರು ಸಂಪೂರ್ಣ ಬೆಂಬಲವನ್ನು ನಾವು ಕೊಟ್ಟು ಬಂದನ ಯಶಸ್ವಿಗೆ ಕಾರಣೀಭೂತರಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಆದೇಶ ಕೆರೆ ನೀರು ಬಿಡಬೇಕು ಬಿಡಬೇಕು ಅಂತ 106 ವರ್ಷದಿಂದ 56 ವರ್ಷದಿಂದ ಹೇಳ್ತಾರೆ, ಬಿಡಂಗಿಲ್ಲ. ಮತ್ತು ಇವರೆಲ್ಲ ಅಧಿಕಾರಿಗಳು, ರಾಜಕೀಯ ಒಂದು ಜನಪ್ರತಿನಿಧಿಗಳು, ಇವರು ಯಾತಕ್ಕಾಗಿ ನಮಗೆ ಆಗಿದ್ದಾರೆ? ಇವರು ಮೇಲ್ ಪದವಿಗೆ ಹೋಗಿ ಸುಖ ಅನುಭವಿಸೋಕ, ಪ್ರಜೆಗಳ ಹಿತರಕ್ಷಣೆ ಬಯಸೋಕ ಇವರು ಮಾತಿನಲ್ಲಿ ಕಳ್ಳರು ಅಂತ ನಾನು ಹೇಳ್ತೀನಿ. ನಾನು ರಾಜಕೀಯ ಚೆನ್ನಾಗಿ ಬರ್ತಿದ್ದೆ, ನಾನು ಜನಪ್ರತಿನಿಧಿಯ ಆಗ್ತಿದ್ದೆ, ಅವರು ಜನಪ್ರತಿನಿಧಿ, ನಾನು ಮನೆಯಲ್ಲೇ ಕೂತ್ಕೊಂಡು ಜನಪ್ರತಿನಿಧಿ.
ಹಾಗೆ ಜನತೆಗೆ ರೈತರಿಗೆ ಒಂದು ಆಶ್ವಾಸನೆ ಕೊಡಬಾರದು. ರಾಜಕೀಯ ವ್ಯಕ್ತಿಗಳು ಅವರೇ ದೇವರಂತ ನಂಬಿಕೆ ಬಗ್ಗೆ ಬಾಧ್ಯತೆ. ಪ್ರಜೆಗಳನ್ನು ಕಳೆದುಕೊಂಡ ರಾಜ ಏನನ್ನು ಹಾಕ್ತಾನೆ? ಜನವಿಲ್ಲದ ಭೂಮಿ ಬರಡು ಭೂಮಿಯನ್ನು ಹಾಕ್ತಾನೆ ರಾಜ. ಜನರನ್ನು ಬದುಕಿಸಬೇಕು, ಮುಖ್ಯವಾಗಿ ಅವರೇ ನಾವು ಜನರು. ನಮ್ಮಿಂದ ಅವರು ಪಟ್ಟ ಪದವಿಗೆ ಹೋಗ್ತಕ್ಕಂಥ ನಾವು ಕಲಿಸ್ತೀವಿ. ನಮಗೆ ಸುಳ್ಳು ಆಶ್ವಾಸನೆ ಕೊಡಬಾರದು, ಕೊಟ್ಟ ಮೇಲೆ ಅದನ್ನು ನಡೆಸಬೇಕು. ಆಗ ಅವನು ರಾಜ ಅನ್ನಿಸ್ಕೊಳ್ತಾನೆ. ಬರೀ ಮಾತಿನಷ್ಟ ರಾಜ ಆಗಬಾರ್ದು, ಮಾತು ಕಾಯ ವಾಚ ಮನಸ ಶುದ್ಧಿಯಾಗಿ ಪ್ರಜೆಗಳ ನಿರ್ದಾಕ್ಷಿಣ್ಯ ಮಾಡಬೇಕು ಅವನು ರಾಜ. ಅವನು ಒಪ್ಪಿಸಬೇಕಾದ್ರೆ ಈ ಭದ್ರಾ ಮೇಲ್ದಂಡ ಯೋಜನೆ ಬಗ್ಗೆ ಆದೇಶ ನೀಡಿರ್ತಾರಲ್ಲ, ಅದನ್ನು ಸುಮ್ಮ ಸುಮ್ಮನೆ ಆದೇಶ ಆಗಬಾರ್ದು. ಅದು ಬದ್ಧವಾಗಬೇಕು, ಅದು ನಿಜವಾಗ್ಲೂ ಆ ಕಾರ್ಯ ನೆರವೇರಬೇಕು. ಆ ಕಾರ್ಯ ನೆರವೇರಿದ್ರೆ ಅನೇಕ ಜನಸಮೂಹ ಜೀವನ ಮಾಡ್ತದೆ ಸಾಧ್ಯ. ನೀರಿಲ್ಲದೆ ಜೀವ ಇಲ್ಲ, ಜಲವೇ ಜೀವ. ಆದ್ದರಿಂದ ಜಲವನ್ನು ಕೆರೆಗಳು ತುಂಬಿಸಬೇಕು, ಅತಿ ಶೀಘ್ರದಲ್ಲಿ ಈ ಕೆಲಸ ನೆರವೇರಿಸಬೇಕು. ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ ನಾಳೆ ಅಧಿಕಾರಿಗಳ ಸಹಿತವಾಗಿ ನಾವು ಹೋರಾಟ ಮಾಡ್ತೀವಿ. ಕಾರ್ಯ ಸಾಧನೆ ಆಗುವವರೆಗೂ ನಾವು ಹೋರಾಟ ಮಾಡ್ತೀವಿ. ಯಾಕೆಂದರೆ ನಾವು ಮನುಷ್ಯರು, ಮಾನವಂತರು, ಮನುಕುಲದವರು. ನಾವು ನಮಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ನಾವು ಸಾಧಿಸ್ತೀವಿ. ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಕಾರ್ಯವನ್ನು ಮುಂದೂಡದೆ ಅತಿ ಶೀಘ್ರದಲ್ಲಿ ನೆರವೇರಿಸಿಕೊಡಬೇಕು. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ನಾಳೆ ಮಂಗಳವಾರ ನಾವು ನಾಯಕಿಟ್ಟು ಹೋಗಲಿ ವಿಭಾಗದ ಜನಗಳೆಲ್ಲ ಅತಿ ಬಂದೋಬಸ್ತಾಗಿ ನಾವು ಸ್ಟ್ರೈಕ್ ಮಾಡ್ತೀವಿ. ಇದಕ್ಕೆ ಬಗ್ಗಬೇಕು ಸರ್ಕಾರ, ಇಲ್ಲದ್ರೆ ಜನ ಅಸ್ವಸ್ಥರಾಗ್ತಾರೆ, ಸತ್ತು ಹೋಗ್ತಾರೆ. ನಮ್ಮನ್ನು ಕಳೆದುಕೊಂಡ ನೀನು ರಾಜ ಏನಾಗ್ತೀಯ? ಇದನ್ನು ಪಶ್ಚಿ ಯೋಜನೆ ಮಾಡಬೇಕು. ನೀನು ಒಬ್ಬ ರೈತರ ಮಗ, ನೀವೆಲ್ಲ ರೈತರ ಮಕ್ಕಳೇ. ಆದ್ದರಿಂದ ಈ ಕೆಲಸವನ್ನು ನೀವು ಆದೇಶ ಕೊಟ್ಟದ ಪ್ರಕಾರ ಕಾರ್ಯವನ್ನು ನೆರವೇರಿಸಿ. ಆಗ ನೀವು ನಿಜವಾದ ರಾಜರು ಮಹಾರಾಜರಾಗ್ತೀರಿ. ನಿಮಗೆ ಪದವಿ ರಾಜಪಟ್ಟ ಕಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ. ಇಷ್ಟಂತ ಹೇಳಿ ನಾನು ನಿಮ್ಮನ್ನು ದಂಡಿಸ್ತೀನಿ.